ಅದೊಂದು ಘಟನೆ ಕೆಲವು ನನ್ನ ಸ್ನೇಹಿತರುಗಳಿಗೆಲ್ಲ ಆಶ್ಚರ್ಯ ಆಗ್ಬೋದು. ನಾನು ನನ್ನ ಬಾಲ್ಯ ಸುರೇಶ್ ಕುಮಾರ್ ಅವರು ಬಹುಶಃ ನೆನಪಿರಬೇಕು ಅಂತ ಕಾಣ್ತದೆ. ಬಾಲ್ಯದಲ್ಲಿ ರಾಜಾಜಿನಗರದಲ್ಲಿ ಆರ್ ಎಸ್ ಎಸ್ ನ ವಿಠಲ್ ಶಾಖೆಯಲ್ಲಿ ನಾನಿದ್ದೆ. ಆ ಸಂದರ್ಭದಲ್ಲಿ ವಿಠಲ್ ಶಾಖೆಯಲ್ಲಿ ಒಂದಷ್ಟು ದಿನ ನಾನು ಮಾಡ್ತಿದ್ದಂತ ಸಂದರ್ಭದಲ್ಲಿ, ವಿದ್ಯಾಭ್ಯಾಸ ಮಾಡಂತ ಸಂದರ್ಭದಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ಸ್ನೇಹಿತರೆ, ಕನಕಪುರ ಬಂಡೆ, ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳುವ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗೆಳೆಯರೇ, ಮೊನ್ನೆ ನಡೆದ ಕರ್ನಾಟಕ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವನ್ನು ಕಂಡಿದೆ. ಈ ಗೆಲುವಿನ ಹಿಂದೆ ಇದ್ದ ಮಾಸ್ಟರ್ ಪ್ಲಾನ್ ಅನ್ನು ರಚಿಸಿದ್ದು ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಡಿ ಕೆ ಶಿವಕುಮಾರ್. ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದೆ ತರುತ್ತೇನೆ ಅಂತ ಹಠ ಹಿಡಿದಿದ್ದ ಶಿವಕುಮಾರ್ ತಮ್ಮ ಪ್ರಯತ್ನದಲ್ಲಿ ಅಭೂತಪೂರ್ವ ಗೆಲುವು ಕಂಡಿದ್ದಾರೆ. ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವಿ ರಾಜಕಾರಣಿ. ಕೇಂದ್ರ ನಾಯಕರೊಂದಿಗೆ ನಿರಂತರ ಒಡನಾಟ ಬಿಟ್ಟುಕೊಂಡಿರುವ ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ಬೆಳೆದಿದ್ದಾದರೂ ಹೇಗೆ? ಬನ್ನಿ ತಿಳಿದುಕೊಳ್ಳೋಣ. ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಹುಟ್ಟಿದ್ದು 15 ಮೇ 1962. ತಂದೆ ಕೆಂಪೇಗೌಡ ಹಾಗೂ ತಾಯಿ ಗೌರಮ್ಮ ದಂಪತಿಯ ಹಿರಿಯ ಪುತ್ರ ಹುಟ್ಟಿದ್ದು ಕನಕಪುರದಲ್ಲೇ. ಇವರ ತಮ್ಮ ಡಿ ಕೆ ಸುರೇಶ್ ಕೂಡ ಪ್ರಭಾವಿ ನಾಯಕ. ಕೆಂಪೇಗೌಡ ದಂಪತಿಗಳಿಗೆ ಮದುವೆಯಾಗಿ 3 ವರ್ಷ ಕಳೆದರೂ ಮಕ್ಕಳಾಗದ ಕಾರಣ ಶಿವಲದಪ್ಪ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಆನಂತರ ಹುಟ್ಟಿದ ಮಗನೇ ಈ ಶಿವಕುಮಾರ್. ದೇವರ ಆಶೀರ್ವಾದದಿಂದ ಹುಟ್ಟಿದ ಕಾರಣ ಶಿವಕುಮಾರ್ ಅಂತ ಹೆಸರಿಡುತ್ತಾರೆ. ಚಿಕ್ಕಂದಿನಿಂದಲೂ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತುಂಬ ಚುರುಕಾಗಿದ್ದ ಶಿವಕುಮಾರ್ ಕಾಲೇಜು ಜೀವನದಲ್ಲಿ ಸಂಘಗಳನ್ನು ಕಟ್ಟಿಕೊಂಡು ಹೋರಾಟಗಳಲ್ಲಿ ಭಾಗಿಯಾಗಿದ್ದ ವ್ಯಕ್ತಿ. ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದ ಡಿ ಕೆ ಶಿ ನಂತರ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿಯನ್ನು ಪಡೆದುಕೊಂಡರು. ನಿಧಾನವಾಗಿ ರಾಜಕೀಯದತ್ತ ಹೊರಳಿದ ಶಿವಕುಮಾರ್ ತಾಲೂಕು ಸಹಕಾರಿ ಸಂಘದ ನಿರ್ದೇಶಕರಾಗುತ್ತಾರೆ. 1985 ಚುನಾವಣೆಗೆ ಸ್ಪರ್ಧಿಸಿದ್ದ ಶಿವಕುಮಾರ್ ದೇವೇಗೌಡ ವಿರುದ್ಧ ಸತನೂರು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸುತ್ತಾರೆ. 1989 ಮತ್ತೆ ಸತನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ 10,000 ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸುತ್ತಾರೆ. ಅಲ್ಲಿಂದ 1994, 1999, 2004, 2013, 2018, 2023 ಸೇರಿದಂತೆ ಸತತ 8 ಬಾರಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಗರ್ಜಿಸಿ ದಾಖಲೆ ಮೆರೆದಿದ್ದಾರೆ. ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 120,000 ಮತಗಳ ಅಂತರದಿಂದ ಗೆದ್ದು ತಮ್ಮ ಸಾಧನೆಯನ್ನು ಕರ್ನಾಟಕದ ಜನರ ಮುಂದಿಟ್ಟಿದ್ದಾರೆ. ಡಿಕೆಶಿಯವರ ಸಾಧನೆ ಹಾಗೂ ಚಾಣಾಕ್ಷತನದಿಂದಾಗಿ ಅವರಿಗೆ ಹಲವು ಬಾರಿ ಸಚಿವ ಸ್ಥಾನ ಕೂಡ ಒಲಿದು ಬಂದಿದೆ. ಬಂದಿಕಾನೆ, ನಗರಾಭಿವೃದ್ಧಿ, ಇಂಧನ ಸಚಿವರಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ನಡೆಸಿದ್ದಾರೆ. ಇನ್ನು ಇವರ ಕಾರ್ಯವೈಖರಿಯನ್ನು ಮೆಚ್ಚಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೇಂದ್ರ ನಾಯಕರು ಜವಾಬ್ದಾರಿ ನೀಡಿ ಗೌರವಿಸಿದ್ದಾರೆ. ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟಿಸುವ ಕಾರ್ಯದಲ್ಲೇ ಮಹತ್ತರ ಪಾತ್ರವನ್ನು ವಹಿಸಿದ್ದ ಡಿ ಕೆ ಶಿ ಮುಂದಿನ ಸಿಎಂ ಎಂದೇ ಕರೆಯಲ್ಪಡುತ್ತಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯವರೊಂದಿಗೆ ಹತ್ತಿರದ ಒಡನಾಟ ಹೊಂದಿರುವ ಡಿ ಕೆ ಶಿ ಮುಂದಿನ ಮುಖ್ಯಮಂತ್ರಿಯಾಗುವುದರಲ್ಲಿ ಯಾವುದೇ ಅಚ್ಚರಿಯಿಲ್ಲ. ಇನ್ನು ಐಟಿ ದಾಳಿಯಿಂದ ತಮ್ಮ ವರ್ಚಸ್ಸನ್ನು ಕೊಂಚ ಮಟ್ಟಿಗೆ ಇಳಿಸಿಕೊಂಡಿದ್ದ ಡಿ ಕೆ ಶಿ 2023 ಚುನಾವಣೆಯಲ್ಲಿ ಮತ್ತೆ ಸಿಡಿದಿದ್ದಾರೆ. ಬಾಲ್ಯದಲ್ಲಿ ಆರ್ಎಸ್ಎಸ್ನ ವಿಠಲ ಶಾಖೆಯಲ್ಲಿ ಶಿವಕುಮಾರ್ ಸಕ್ರಿಯರಾಗಿದ್ದರು. ಅವರಿಗೆ ಎಬಿವಿಪಿ ಸೇರಿಕೊಳ್ಳುವಂತೆ ಅನಂತಕುಮಾರ್ ಅವರು ಮನವಿ ಕೂಡ ಮಾಡಿದ್ದರು. ಆದರೆ 1985 ಚುನಾವಣೆಗೆ ಟಿಕೆಟ್ ಸಿಕ್ಕ ನಂತರ ಡಿ ಕೆ ಶಿ ಮತ್ತೆ ಕಾಂಗ್ರೆಸ್ನಲ್ಲೇ ಮುಂದುವರಿದಿದ್ದು ಈಗ ಇತಿಹಾಸ. ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎನ್ನುವ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.